ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಸಿರಿ ಟಿವಿ ನಾನು ಸೃಷ್ಟಿಗೌಡ ಸೊ ಇವತ್ತಿನ ಒಂದು ಬ್ಯೂಟಿಫುಲ್ ಆಗಿರುವ ಹೆಲ್ತ್ ಟಿಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದಕ್ಕಿಂತ ಮುಂಚೆ ಈ ಟಿಪ್ ನ ಯಾವ ರೀತಿ ಯೂಸ್ ಮಾಡಬೇಕು ಯಾವಾಗ ಯೂಸ್ ಮಾಡಬೇಕು ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಸೊ ಇದೆಲ್ಲದರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಫಸ್ಟ್ಲಿ ತುಂಬಾ ಜನಕ್ಕೆ ಮೇನ್ ಪ್ರಾಬ್ಲಮ್ ಇರುತ್ತೆ ಏನಂದ್ರೆ ಬಾಡಿ ಎಲ್ಲ ನಾರ್ಮಲ್ ಆಗಿರುತ್ತೆ ಬಟ್ ಹೊಟ್ಟೆ ಮಾತ್ರ ತುಂಬಾನೇ ದಪ್ಪ ಇರುತ್ತೆ ಸೊ ಅಂತವರಿಗೆ ಈ ಟಿಪ್ ತುಂಬಾನೇ ಯೂಸ್ಫುಲ್ ಆಗುತ್ತೆ ಏನಕ್ಕೆ ಹೊಟ್ಟೆ ದಪ್ಪ ಇರುತ್ತೆ ಅಂದ್ರೆ ತುಂಬಾ ಜನಕ್ಕೆ ಜಂಕ್ ಫುಡ್ ತಿನ್ನೋದ್ರಿಂದ ಆಗಿರಲಿ ಅಥವಾ ಫ್ಯಾಟ್ ಕಂಟೆಂಟ್ ಬಾಡಿಯಲ್ಲಿ ಜಾಸ್ತಿ ಆಗಿರೋದ್ರಿಂದ ಹೊಟ್ಟೆ ಭಾಗ ಮಾತ್ರ ದಪ್ಪ ಆಗಿರುತ್ತೆ ಕೆಲವೊಬ್ಬರಿಗೆ ಇಡಿ ಪೂರ್ತಿ ಬಾಡಿ ದಪ್ಪ ಇರುತ್ತೆ ಬಟ್ ತುಂಬಾ ಜನಕ್ಕೆ ಈಗಿನ ಜನರೇಷನ್ ಅಲ್ಲಿ ತುಂಬಾ ಈ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ದಾರೆ ಏನಂದ್ರೆ ಫುಲ್ ಬಾಡಿ ಎಲ್ಲ ನಾರ್ಮಲ್ ಆಗಿರುತ್ತೆ ಬಟ್ ಹೊಟ್ಟೆ ಮಾತ್ರ ತುಂಬಾನೇ ದಪ್ಪ ಇರುತ್ತೆ ಸೋ ಇದರಿಂದ ತುಂಬಾ ಜನ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಾರೆ ಸೋ ಅಂತವರಿಗೆ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಇದೆ ಸೋ ಫಸ್ಟ್ಲಿ ಏನು ಮಾಡಬೇಕಂದ್ರೆ ಈ ಟಿಪ್ ನ ನೀವು ಮಾರ್ನಿಂಗ್ ಟೈಮ್ ಯೂಸ್ ಮಾಡಿ ಏನಂದ್ರೆ ಒಂದು 4 ರಿಂದ 5 ಸ್ಪೂನ್ ಆಫ್ ಜೀರಿಗೆ ತಗೊಳ್ಳಿ ಜೀರಿಗೆ ತಗೊಂಡು ಅದನ್ನ ಒಂದು ನೀರು ನಿಮಗೆ ಎಷ್ಟು ಬೇಕು ಒಂದು ಲೋಟ ಬೇಕಾ ಎರಡು ಲೋಟ ಬೇಕಾ ಅದಷ್ಟು ಎರಡು ಲೋಟ ಹಾಕೊಂಡಿರಿ 1/2 ಲೀಟರ್ ಅಲ್ಲಿ ಎರಡು ಲೋಟ ಹಾಕೊಳ್ಳಿ 1/2 ಲೀಟರ್ ನೀರಿಗೆ ಒಂದು 6 ರಿಂದ 7 ಚಮಚ ಜೀರಿಗೆ ಜೀರಿಗೆನ ಹಾಕಿ ಜೀರಿಗೆ ಪೌಡರ್ ಅಲ್ಲ ಬರಿ ಜೀರಿಗೆನ ಹಾಕಿ ರಾ ಜೀರಿಗೆ ಹಾಕಿ ಜೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಕಾಯಿಸಿ ಅದನ್ನ ನಾರ್ಮಲ್ ಸಿಮ್ಮಲ್ ಇಟ್ರು ಸಹ ಪರವಾಗಿಲ್ಲ ಚೆನ್ನಾಗಿ ಕುದಿಸಿ ಕುದ್ದಾದ ಮೇಲೆ ಆ ನೀರು ಬಂದ್ಬಿಟ್ಟು ಒಂದತರ ಬ್ರೌನಿಶ್ ಕಲರ್ ಗೆ ಕನ್ವರ್ಟ್ ಆಗುತ್ತೆ ಸೋ ಆವಾಗ ಅದನ್ನ ಸ್ವಲ್ಪ ತುಂಬ 5 ನಿಮಿಷ ಅಟ್ ಲೀಸ್ಟ್ 2 ರಿಂದ 3 ನಿಮಿಷ ಹಾರಕ ಬಿಡಿ ಹಾರಕ ಬಿಟ್ಟಾದ ಮೇಲೆ ತುಂಬಾನೇ ತಣ್ಣಗೆ ಆಗೋ ಬಿಡಬೇಡಿ ಯಾಕಂದ್ರೆ ಕುಡಿಬೇಕಲ್ವಾ ನೀವು ಅದಕ್ಕೆ ಸ್ವಲ್ಪ ಬಿಸಿನೇ ಇರಲಿ ಅದನ್ನ ಸೋಸ್ಕೊಂಡು ಅದಕ್ಕೆ 1 ಟೀಸ್ಪೂನ್ ಆಫ್ ಜೇನುತುಪ್ಪ ಹಾಕಿ ನಿಮಗೆ ನ್ಯಾಚುರಲಿ ತಗೊಂಡ್ರೆ ತುಂಬಾನೇ ಒಳ್ಳೆದಿರುತ್ತೆ ಬಟ್ ಇಫ್ ಇನ್ ಕೇಸ್ ನ್ಯಾಚುರಲಿ ಇಲ್ಲ ನಾವು ಔಟ್ ಸೈಡ್ ಇಂದ ತಗೊಂಡು ಬರ್ತಿದ್ದೀರಾ ಅಂದ್ರೂ ನೋ ಪ್ರಾಬ್ಲಮ್ 1 ಸ್ಪೂನ್ ಆಫ್ ಜೇನುತುಪ್ಪ ತಗೊಂಡು ಜೇನುತುಪ್ಪನ ಹಾಕಿ ಚೆನ್ನಾಗಿ ಕಲಸಿ ಕಲಸಾದ ಮೇಲೆ ನಿಮಗೆ ಇಫ್ ಇನ್ ಕೇಸ್ ಏನಾದರೂ ನಿಂಬೆಹಣ್ಣು ಫ್ಲೇವರ್ ಬೇಕಂದ್ರೆ ನೀವು ನಿಂಬೆಹಣ್ಣು ಯೂಸ್ ಮಾಡಬಹುದು ನಿಂಬೆಹಣ್ಣು ಕೂಡ ಅಷ್ಟೇ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಬಾಡಿಲಿ ಇರುವ ಫ್ಯಾಟ್ ಕಂಟೆಂಟ್ ನ ಕಂಟ್ರೋಲ್ ಮಾಡೋದಕ್ಕೆ ಅಂಡ್ ಇಫ್ ಇನ್ ಕೇಸ್ ಯಾರಿಗಾದರೂ ಲೆಮನ್ ಯೂಸ್ ಮಾಡೋದು ಇಲ್ಲ ಅಂದ್ರೆ ಅವರು ಇಟ್ ನ ಈ ಲೆಮನ್ ನ ಸ್ಕಿಪ್ ಮಾಡಬಹುದು ಅಂಡ್ ಇದನ್ನ ಎವ್ರಿ ಡೇ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಏನು ಊಟ ಮಾಡಿರಲ್ಲ ಏನಿಲ್ಲ ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಇದನ್ನ ಅಟ್ ಲೀಸ್ಟ್ 1/2 ಲೀಟರ್ ಆದರೂ ನೀವು ಕುಡಿಲೇಬೇಕು 1/2 ಲೀಟರ್ ಕುಡಿದ್ಬಿಟ್ಟು ನೀವು ನಾರ್ಮಲ್ ಆಗಿ ಬ್ರೇಕ್ಫಾಸ್ಟ್ ಏನಿದೆ ಬ್ರೇಕ್ಫಾಸ್ಟ್ ನ ಕಂಟಿನ್ಯೂ ಮಾಡಬಹುದು ಅಂಡ್ ಒನ್ ಮೋರ್ ಮೇನ್ ಥಿಂಗ್ ಏನಂದ್ರೆ ಇದನ್ನ ನಾನು ಕುಡಿತಿದ್ದೀನಿ ಆದರೂ ಸಹ ನನ್ನ ಹೊಟ್ಟೆ ಯಾವುದೇ ರೀತಿಯ ಚೇಂಜಸ್ ಕಾಣ್ತಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ ಬಟ್ ಅವ್ರು ಮೇನ್ ಮಾಡೋ ಪ್ರಾಬ್ಲಮ್ ಏನಂದ್ರೆ ಮಾರ್ನಿಂಗ್ ಈ ನೀರು ಚೆನ್ನಾಗಿ ಕುಡಿತಾರೆ ಜೀರಿಗೆ ನೀರು ಕುಡಿದ್ಬಿಟ್ಟು ಮಧ್ಯಾಹ್ನ ರಾತ್ರಿ ಸಂಜೆಗೆಲ್ಲ ಫುಲ್ ಜಂಕ್ ಫುಡ್ ಆಗಿರಲಿ ಮತ್ತೊಂದಾಗಿರಲಿ ಫ್ಯಾಟ್ ಕಂಟೆಂಟ್ ಇರೋ ತುಂಬಾನೇ ತಿಂತಾರೆ ಸೊ ಇದರಿಂದ ಯಾವುದೇ ರೀತಿಯ ನಿಮ್ಮ ಬಾಡಿಲಿ ಚೇಂಜಸ್ ಖಂಡಿತ ಆಗೋದಿಲ್ಲ ಸೊ ನೀವು ಇದನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ನಿಮ್ಮ ಡಯಟ್ ಫುಡ್ ಸಹ ಹಾಗೆ ಮಾಡಿ ಮಾರ್ನಿಂಗ್ ಹೊತ್ತು ಚಪಾತಿ ತಿನ್ನೋದು ರೈಸ್ನ ಲೈಟ್ ಚಿಕ್ಕದ ರೈಸ್ ತಿನ್ನೋದು ಆ್ಯಂಡ್ ಮಧ್ಯಾಹ್ನದ ಹೊತ್ತು ಕೆಲವೊಬ್ಬರು ರೈಸ್ನ ಸ್ಕಿಪ್ ಮಾಡ್ತಾರೆ ಜಸ್ಟ್ ಚಪಾತಿ ತಿಂತಾರೆ ಅದನ್ನು ಸಹ ಮಾಡ್ಬೋದು ರಾತ್ರಿ ಹೊತ್ತು ಅಷ್ಟೇ ಯಾರೂ ಅಷ್ಟೇ ಡಯಟ್ ಮಾಡಿ ಅಂದ್ರೆ ನಿಮ್ಮ ಪೂರ್ತಿ ಊಟ ಬಿಟ್ಬಿಡಿ ಅಂತ ಯಾರೂ ಹೇಳೋದಿಲ್ಲ ಖಂಡಿತವಾಗ್ಲೂ ನೀವು ಯಾವಾಗ ಊಟ ಬಿಡ್ತೀರಾ ಖಂಡಿತವಾಗ್ಲೂ ಆವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಸಿಡಿಟಿ ಪ್ರಾಬ್ಲಮ್ ಇದೆಲ್ಲ ತುಂಬ ಆಗಿ ಇನ್ನು ಕೆಲವೊಬ್ಬರಿಗೆ ಊಟ ಬಿಟ್ಟಿರೋದ್ರಿಂದನೇ ಬಾಡಿ ದಪ್ಪ ಆಗುತ್ತೆ ಸೊ ದಯವಿಟ್ಟು ಡಯಟ್ ಅಂದ ತಕ್ಷಣನೇ ಯಾರು ಊಟನ ಸ್ಕಿಪ್ ಮಾಡಿ ಅಂತಲ್ಲ ಒಂದು ಫಾರ್ಮಾಲಿಟಿಗೆ ನೀವು ಒಂದು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಒಂದು ಇಷ್ಟು ತಿನ್ನೋದು ಎರಡು ಮೂರು ಚಪಾತಿ ತಿನ್ನೋದು 4-5 ಚಪಾತಿ ಜಾಗದಲ್ಲಿ 2 ಚಪಾತಿ ತಿನ್ನೋದು ಈ ರೀತಿ ನೀವು ಯಾವಾಗ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಖಂಡಿತವಾಗ್ಲೂ ಅಷ್ಟೇ ನಿಮ್ಮ ಹೊಟ್ಟೆ ಖಂಡಿತವಾಗ್ಲೂ ಸಣ್ಣ ಆಗುತ್ತೆ ಈ ಟಿಪ್ಸ್ನ ನೀವು 1 ಮಂತ್ಗೆ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಹಾಗೆ ನಿಮ್ಮ ಡಯೆಟ್ ಕೂಡ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ನೀವು ಮಿನಿಮಮ್ 10 ಕೆಜಿ ಕಮ್ಮಿ ಮಾಡ್ಕೊಬೋದು 100% ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಪ್ರೋಗ್ರಾಮ್ನ ಮುಗಿಸ್ತಾ ಇದ್ದೀನಿ ಸೊ ಮುಂದಿನ ದಿನ ಇನ್ನೊಂದು ಬ್ಯೂಟಿಫುಲ್ ಟಿಪ್ನ ತಗೊಂಡು ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ